ಶ್ರೀ ಮಹಾಗಣಪತೆಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೆ ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ ವೀಕ್ಷಕರೇ ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳನ್ನ ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ತಿಂಗಳ ಎರಡನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ ಶ್ರೀ ಶೋಭಕೃತು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ನಿಜ ಶ್ರಾವಣ ಮಾಸ ಕೃಷ್ಣ ಪಕ್ಷದ ತದಿಗೆ ಅಂದರೆ ಮೂರನೇ ದಿವಸ ಈ ದಿನದ ನಕ್ಷತ್ರ ಉತ್ತರ ನಕ್ಷತ್ರ ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ ಇದು ಈ ದಿನ ಬೆಳಿಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರಲಿದೆ ನಂತರ ಉತ್ತರ ಕರ್ಣ ಭದ್ರ ಅಥವಾ ವಿಷ್ಟಿ ಆರಂಭ ಆಗುತ್ತೆ ಈ ದಿನದ ಯೋಗ ಶೂಲ ಯೋಗ ದಿಕ್ಷೂಲೆ ಪೂರ್ವ ದಿಕ್ಕು ಈ ದಿನ ಸೂರ್ಯ ಇರುವಂತಹ ರಾಶಿ ಸಿಂಹ ಚಂದ್ರ ಇರುವಂತಹ ರಾಶಿ ಮೀನಾ ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಬೆಳಿಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದವರೆಗೆ ಗುಳಿಕ ಕಾಲ ಈ ದಿನ ಬೆಳಿಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಬೆಳಿಗ್ಗೆ ಏಳು ಗಂಟೆ ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಇರಲಿದೆ ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ ಏಳು ಗಂಟೆ ಹನ್ನೊಂದು ನಿಮಿಷದಿಂದ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೊಂದು ನಿಮಿಷದಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಮೃತ ಕಾಲದ ಸಮಯ ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ ಆರು ಗಂಟೆ ಏಳು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ ಮಿಥುನ ಕನ್ಯಾ ತುಲ ಮಕರ ಮತ್ತೆ ಮೀನ ಈ ಆರು ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಸಿಕ್ಕತ್ತೆ ಇನ್ನು ಉಳಿದ ಆರು ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ ಇನ್ನು ಈ ದಿನದ ಹೊರದ ಅಧಿಪತಿ ಶನಿ ಶನಿ ಅಂತ ಹೇಳಿದ್ರೆ ಸ್ಥಿರ ಹಾಗಾಗಿನೇ ಈ ದಿನ ವಿಶೇಷವಾಗಿ ಸ್ಥಿರವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅದರಲ್ಲೂ ಶ್ರಮದಾಯಕವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ತುಂಬಾ ಅನುಕೂಲಕರವಾಗಿರುವಂತಹ ದಿನ ಹಾಗಾಗಿ ಏನೇ ಶನಿಯನ್ನ ಕರ್ಮಕಾರಕ ಅಂತ ಹೇಳಿ ಕರೆಯುವಂಥದ್ದು ಹಾಗೆ ಆಯುಷ್ಯಕ್ಕೆ ಸಹನೆಗೆ ಶಾಂತಿಗೆ ಕರ್ಮಕ್ಕೆ ವೃತ್ತಿಯ ಮೂಲಕ್ಕೆ ಕಾರಕನಾಗಿರುವಂತಹನು ಶನಿ ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಈ ದಿನ ಸ್ಥಿರವಾಗಿ ನಿಲ್ಲತ್ತೆ ಅದು ನಮಗೆ ತುಂಬ ಅನುಕೂಲಕರವಾದಂತಹ ಸನ್ನಿವೇಶವನ್ನು ಸದಾಕಾಲ ಒದಗಿಸ್ಕೊಡ್ತಾ ಇರುತ್ತೆ ಹಾಗಾಗಿ ಈ ಸ್ಥಿರವಾದ ಕೆಲಸಗಳು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ಈ ದಿನ ಬಹಳ ಅತ್ಯುತ್ತಮವಾದಂತಹ ದಿನ ಹಾಗಾಗಿ ನೀವು ಮಾಡುವಂತಹ ಸಾಧನೆಗಳು ಆಧ್ಯಾತ್ಮಿಕವಾಗಿ ಪ್ರಗತಿದಾಯಕವಾಗಿರುವಂತಹವರು ಜೀವಿತದ ಕೊನೆಯವರೆಗೂ ಕೂಡ ಈ ಒಂದು ವಿದ್ಯೆಯನ್ನ ಸ್ಥಿರವಾಗಿ ಜೊತೆಯಲ್ಲೇ ಇಟ್ಕೊಳ್ಬಹುದು ಇದು ಎಂದೂ ಕೂಡ ಬದಲಾವಣೆ ಆಗಲ್ಲ ಹಾಗಾಗಿ ನಾವು ಮಾಡಿರುವಂತಹ ಈ ಸಾಧನೆ ಏನಿದೆ ಅಥವಾ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಹಮ್ಮಿಕೊಂಡಿರುವಂತಹ ಚಟುವಟಿಕೆಗಳು ಕೊನೆಯವರೆಗೂ ಕೂಡ ನಡೆಯುತ್ತೆ ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿಯುವಂಥವರಿದ್ದಾರೆ ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ಸ್ಥಿರವಾಸರ ಬಹಳ ಅನುಕೂಲಕರವಾಗಿದೆ ಬಹಳ ಚೆನ್ನಾಗಿದೆ ಹಾಗೆ ಈ ದಿನ ಬಹಳ ವಿಶೇಷವಾಗಿ ಶ್ರಾವಣ ಶನಿವಾರ ಇರುವಂತಹ ದಿನ ಭಗವಾನ್ ವಿಷ್ಣುವನ್ನ ಸ್ಮರಣೆ ಮಾಡ್ತಾ ಯಾವ ಕೆಲಸಗಳನ್ನೇ ಆರಂಭ ಮಾಡಿದ್ರೂ ಕೂಡ ಅದು ನಿಮಗೆ ತುಂಬ ಶ್ರೇಯಸ್ಸನ್ನು ತರುತ್ತೆ ಅನುಕೂಲವನ್ನು ತರುತ್ತೆ ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ ಏಳು ಗಂಟೆ ಹತ್ತು ನಿಮಿಷದಿಂದ ಬೆಳಿಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದವರೆಗೆ ಇನ್ನು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಹಾಗೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ರಾತ್ರಿ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ ಹಾಗೆ ಈ ದಿನ ಇರುವಂಥ ಶನಿಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಬೆಳಿಗ್ಗೆ ಏಳು ಗಂಟೆ ಹತ್ತು ನಿಮಿಷದವರೆಗೆ ಇನ್ನು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಹಾಗೆ ರಾತ್ರಿ ಎಂಟು ಗಂಟೆ ಮೂವತ್ತ್ ಮೂರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಶನಿಹೊರ ಇರುವಂಥ ಸಮಯ ಹಾಗೆ ಈ ದಿನ ಇರುವಂಥ ರವಿಹೋರದ ಸಮಯ ಅಂತ ಹೇಳಿದ್ರೆ ಅದು ಸ್ವಲ್ಪ ಅನಾನುಕೂಲವನ್ನ ತರುವಂತದ್ದು ಹಾಗಾಗಿ ಶನಿವಾರದ ದಿನ ಇರುವಂತಹ ರವಿ ಹೊರವನ್ನ ಸ್ವಲ್ಪ ತಟಸ್ಥಗೊಳಿಸಬೇಕಾಗತ್ತೆ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ರಾಜಕಾರಣಿಗಳು ಸರ್ಕಾರಿ ಉದ್ಯೋಗಿಗಳು ಹಾಗೆ ಸಮಾಜದಲ್ಲಿ ಪ್ರಮುಖರು ಅಂತ ಅನ್ನಿಸ್ಕೊಂಡಿರುವಂಥವರು ಈ ದಿನ ಇರುವಂತಹ ರವಿ ಹೋರಾದಲ್ಲಿ ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಡಿ ಹಾಗಾಗಿ ಈ ದಿನ ರವಿಹೋರ ಇರುವಂತಹ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಬೆಳಿಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷದವರೆಗೆ ಇನ್ನು ಅಪರಾಹ್ನ ನಾಲ್ಕು ಗಂಟೆ ಮೂವತ್ಮೂರು ನಿಮಿಷದಿಂದ ಅಪರಾಹ್ನ ಐದು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇನ್ನು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ಮೂರು ನಿಮಿಷದವರೆಗೆ ರವಿಹೋರ ಇರುವಂತಹ ಸಮಯ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಈ ದಿನ ಇರುವಂತಹ ಕುಜ ಹೊರ ಬಹಳ ಚೆನ್ನಾಗಿದೆ ಫೇವರಬಲ್ ಆಗಿ ಇರುವಂತದ್ದು ಅದರಲ್ಲೂ ಜ್ಯುಡಿಷಿಯರಿ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ದರೂ ನಿಮಗೆ ಅನುಕೂಲಕರವಾದಂತಹ ಫಲಿತಾಂಶವನ್ನು ತರುತ್ತೆ ಹಾಗೆ ಪೊಲೀಸ್ ಮಿಲಿಟರಿ ಅಗ್ನಿಶಾಮಕ ದಳ ಹೀಗೆ ಸಾಹಸ ಪ್ರವೃತ್ತಿಯ ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡುವಂತಹವ್ರಿಗೂ ಕೂಡ ಈ ದಿನ ಇರುವಂತಹ ಕುಜ ಹೊರ ತುಂಬಾ ಫೇವರಬಲ್ ಆಗಿರುತ್ತೆ ಒಳ್ಳೆಯ ಅನುಕೂಲವನ್ನು ತರುತ್ತೆ ಹಾಗಾಗಿ ಈ ದಿನ ಕುಜ ಹೊರ ಇರುವಂತಹ ಸಮಯ ಬೆಳಿಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಇನ್ನು ಅಪರಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಹಾಗೆ ರಾತ್ರಿ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ ಅದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು ಒಳ್ಳೆಯದಾಗುತ್ತೆ ಹಾಗಾಗಿ ಬಂಧುಗಳೇ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಯಾವುದೇ ರೀತಿಯದ್ದಿರಲಿ ಅದನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ ಅದರಲ್ಲೂ ಕೆಲವೊಂದು ನಿರ್ದಿಷ್ಟವಾದ ಕೆಲಸಗಳನ್ನು ಈಗಾಗಲೇ ಹೇಳಿದಂತೆ ನಿರ್ದಿಷ್ಟವಾದ ಹೊರದಲ್ಲಿ ಆರಂಭ ಮಾಡಬೇಕು ಇಲ್ಲ ಆ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಇದೊಂದನ್ನು ಎಚ್ಚರಿಕೆಯಿಂದ ನೀವು ಗಮನಿಸ್ಬೇಕಾಗತ್ತೆ ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಸಫಲವಾಗತ್ತೆ ಹಾಗೆ ಬಂಧುಗಳೇ ನಿಮ್ಮ ಕೆಲಸದಲ್ಲಿ ಆಸಕ್ತಿಯನ್ನು ಉಳಿಸ್ಕೊಳ್ಬೇಕು ಹಾಗೆ ಕೆಲಸ ಕಾರ್ಯಗಳಿಂದ ನಿಮ್ಮ ಪರವಾದಂತಹ ಫಲಿತಾಂಶಗಳು ಬರಬೇಕು ಅಂತ ಹೇಳಿದ್ರೆ ನಾವು ಹೇಳುವಂತಹ ಕೆಲವು ಮಾಹಿತಿಗಳನ್ನು ಕೇಳಿಸ್ಕೊಳ್ತಾ ಇರಿ ಅದನ್ನು ಅನುಸರಣೆ ಮಾಡ್ತಾ ಇರಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ಇನ್ನು ಈ ದಿನ ವಿಶೇಷವಾಗಿ ಶ್ರಾವಣ ಶನಿವಾರ ಇರುವಂತಹ ದಿನ ವಿಷ್ಣುವನ್ನು ಆರಾಧನೆ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಪ್ರಶಸ್ತವಾದಂಥ ದಿನ ಅಂತ ಹೇಳಿದ್ರೆ ಈ ಶ್ರಾವಣ ಮಾಸದ ಶನಿವಾರದಂದು ಹಾಗಾಗಿನೇ ಈ ದಿನ ಲಕ್ಷ್ಮೀ ನಾರಾಯಣರ ದರ್ಶನ ಮಾಡಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಹಾಗೆ ವಿಷ್ಣು ತತ್ವ ಇರುವಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅದರಲ್ಲೂ ಬಹಳ ಮುಖ್ಯವಾಗಿ ಆರೋಗ್ಯ ಸ್ಥಿರವಾಗಿರಬೇಕು ಅದಕ್ಕಾಗಿ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳನ್ನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಆರೋಗ್ಯವು ಸೇರಿದಂತೆ ಅಷ್ಟೈಶ್ವರ್ಯ ತಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ಈ ದಿನ ಬಹಳ ವಿಶೇಷವಾಗಿ ಒಂದು ವಿಚಾರವನ್ನ ಪ್ರೀತಿಯ ತಿಳ್ಕೊಳ್ಳುಗಳೇ ಈ ದಿನ ನಾವು ವಿಶೇಷವಾಗಿ ರಾಹು ಮತ್ತೆ ಕೇತು ಇವುಗಳ ಗೋಚಾರ ಫಲಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನೋಡೋಣ ನವಗ್ರಹಗಳಲ್ಲಿ ರಾಹು ಮತ್ತೆ ಕೇತು ಇವುಗಳನ್ನ ಛಾಯಾಗ್ರಹಗಳು ಅಂತ ಹೇಳಿ ಕರೆಯುವಂಥದ್ದು ಇದೆ ಹಾಗೆ ಸದಾ ಸರ್ವದ ಹಿಮ್ಮುಖವಾಗಿ ಚಲನೆ ಮಾಡುವಂಥ ಈ ಗ್ರಹಗಳು ವಿಶೇಷವಾದಂಥ ಫಲವನ್ನು ಕೊಡುತ್ತೆ ಆದ್ದರಿಂದಲೇ ಗೋಚಾರದಲ್ಲಿ ಇರುವಂತಹ ಈ ರಾಹು ಕೇತುಗಳ ಚಲನೆಯ ಬಗ್ಗೆ ಹಾಗೆ ಯಾವ ರಾಶಿಯಲ್ಲಿ ಇವು ಸ್ಥಿತವಾಗಿದೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಸಾಮಾನ್ಯವಾಗಿ ರಾಹು ಅಥವಾ ಕೇತು ನಮ್ಮ ಜನ್ಮ ಲಗ್ನಕ್ಕೆ ತ್ರಿಕೋಣದಲ್ಲಿ ಅಂದರೆ ಒಂದು ಐದು ಒಂಬತ್ತನೇ ಸ್ಥಾನಕ್ಕೆ ಬಂದರೆ ಅಥವಾ ಲಗ್ನದ ಮೇಲೆ ಸಂಚಾರವನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡುತ್ತಾ ಇರುವಂತಹ ಕರ್ಮಗಳ ಬದಲಾವಣೆ ಆಗುತ್ತೆ ಅಥವಾ ಅಡಚಣೆಗಳು ಆಗತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಹಿಮ್ಮುಖ ಫಲಿತಾಂಶ ಇರುವಂಥದ್ದು ಅಂದರೆ ಆ ಕೆಲಸ ಪ್ರಗತಿದಾಯಕವಾಗಿರಲ್ಲ ಬದಲಾಗಿ ಹಿಮ್ಮುಖ ಹಿಮ್ಮುಖವಾಗಿ ಪ್ರಗತಿಯನ್ನು ಕಾಣುವಂಥದ್ದು ಇದೆ ಅಂದರೆ ಕೆಲವೊಮ್ಮೆ ನಷ್ಟಗಳು ಉಂಟಾಗುವಂಥದ್ದು ಹಾಗೆ ಕೆಲವೊಮ್ಮೆ ನಷ್ಟಗಳು ಉಂಟಾಗಿ ಅದೇ ಕೆಲಸವನ್ನು ಪುನಃ ಪ್ರಾರಂಭ ಮಾಡುವಂಥ ಸನ್ನಿವೇಶಗಳು ಕೂಡ ದೊರೆಯಬಹುದು ಹಾಗಾಗಿನೇ ಕೆಲವೊಮ್ಮೆ ನೀವು ವಿಚಾರ ಮಾಡಿ ಯಾವ ಕೆಲಸದಿಂದ ನಿಮಗೆ ಸೋಲಾಗಿದೆ ಹಿನ್ನಡೆಯಾಗಿದೆ ಮತ್ತೆ ಅದೇ ಕೆಲಸಕ್ಕೆ ಕೈ ಹಾಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿನೇ ಎಷ್ಟೇ ಅನುಭವ ಬಂದರೂ ಕೂಡ ವ್ಯಕ್ತಿಗಳು ಎಡುವಂಥದ್ದು ಸರ್ವೇ ಸಾಮಾನ್ಯ ಹಾಗಾಗಿನೇ ಜನ ಅಂದುಕೊಳ್ಳುವಂಥದ್ದು ಅನುಭವದಿಂದ ವ್ಯಕ್ತಿ ಪಕ್ವವಾಗ್ತಾನೆ ಅಂತ ಹೇಳಿ ಆದರೆ ಅದೇ ವ್ಯಕ್ತಿಯೇ ತನಗೆ ಅರಿವಿಲ್ಲದಂತೆಯೇ ಅದೇ ಕೆಲಸಗಳನ್ನೇ ಮಾಡುವಂಥದ್ದು ಅದರಲ್ಲೇ ತೊಡಗಿಸ್ಕೊಳ್ಳುವಂಥದ್ದು ಇದರಿಂದ ಮತ್ತೆ ಮತ್ತೆ ನಷ್ಟವನ್ನು ಉಂಟು ಮಾಡಿಕೊಳ್ಳುವಂಥ ಪ್ರಸಂಗಗಳು ಕೂಡ ಇರುತ್ತೆ ಹಾಗಾಗಿನೇ ಈ ಕರ್ಮದ ಬದಲಾವಣೆ ಆಗುವಂತಹ ಸಂದರ್ಭಗಳು ರಾಹು ಮತ್ತು ಕೇತುಗಳ ಸಂಚಾರದಿಂದ ಆಗುವಂಥದ್ದು ಹಾಗೆ ಈ ಗೋಚಾರದ ರಾಹು ಮೇಷರಾಶಿಯಲ್ಲಿದ್ದಾನೆ ಈಗ ಇನ್ನು ಕೇತು ತುಲಾರಾಶಿಯಲ್ಲಿದ್ದಾನೆ ಹಾಗಾಗಿ ಇದರಿಂದ ಮೇಷರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಮತ್ತೆ ಧನು ರಾಶಿಯವರಿಗೆ ಅವರು ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತಾ ಇರುತ್ತೆ ಒಂದಾ ಕೆಲಸ ನಿಲ್ಲಬಹುದು ಇಲ್ಲ ಅಂತ ಹೇಳಿದ್ರೆ ಬೇರೆ ಕೆಲಸವನ್ನ ಪ್ರಧಾನವಾಗಿ ಕೈಗೊಂಡು ಈಗ ಮಾಡ್ತಾ ಇರುವಂತಹ ಕೆಲಸವನ್ನ ನಿರ್ಲಕ್ಷ್ಯ ಮಾಡಬಹುದು ಅಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಆದ್ರಿಂದಲೇ ಇರುವ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಕೈ ಹಾಕುವಂಥದ್ದು ಹಾಗೆ ಅರ್ಧಂಬರ್ಧ ಆಗುವಂತಹ ಕೆಲಸ ಕಾರ್ಯಗಳು ಇವೆಲ್ಲವೂ ಕೂಡ ಗೋಚಾರದಲ್ಲಿರುವಂಥ ರಾಹುವಿನಿಂದ ಆಗುವಂತಹ ಪ್ರಭಾವಗಳು ಹಾಗೆ ಕೆಲವೊಬ್ಬರು ಇರುವಂತಹ ಕೆಲಸಗಳನ್ನು ಬಿಟ್ಬಿಡ್ತಾರೆ ಸೋಮಾರಿತನ ಇರಬಹುದು ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ಕೆಲಸವನ್ನು ಬಿಡುವಂಥದ್ದು ನಿರುದ್ಯೋಗಿಗಳಾಗಿ ಇರುವಂಥದ್ದು ಸಮಯವನ್ನು ವ್ಯರ್ಥವಾಗಿ ಕಳೆಯುವಂಥದ್ದು ಅಂದರೆ ಅವರು ಟೈಮ್ ಪಾಸ್ ಮಾಡುವಂಥದ್ದು ಟೈಮ್ ಅನ್ನು ಕಿಲ್ ಮಾಡುವಂತಹ ಇಂತಹ ಕೆಲಸಗಳಲ್ಲಿ ಇಂತಹ ಸ್ವಭಾವವನ್ನು ಸಾಮಾನ್ಯವಾಗಿ ಹೊಂದಿರ್ತಾರೆ ಹಾಗಾಗಿನೇ ಈ ರಾಹುವಿನ ಪ್ರಭಾವ ಬಹಳ ವಿಶೇಷವಾಗಿ ಈ ಮೂರು ರಾಶಿಯವರ ಮೇಲೆ ಸದ್ಯಕ್ಕೆ ಇರುತ್ತೆ ಅದೇ ರೀತಿ ಗೋಚಾರದಲ್ಲಿರುವಂತಹ ಕೇತು ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರಣ ರಾಶಿಯವರಿಗೆ ಧನು ರಾಶಿಯವರಿಗೆ ಮತ್ತೆ ಮಿಥುನ ರಾಶಿಯವರಿಗೆ ಅವರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗುತ್ತೆ ಅಥವಾ ಆ ಕೆಲಸಗಳು ಸ್ಥಗಿತ ಆಗುತ್ತೆ ಅಥವಾ ಆ ಕೆಲಸವನ್ನ ಬಿಟ್ಟು ಬೇರೊಂದು ಕೆಲಸವನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಬೇರೊಂದು ಕೆಲಸದ ಕಡೆ ಗಮನವನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿನೇ ಈ ಗೋಚಾರದ ಕೇತುವಿನ ಪ್ರಭಾವ ಬಹಳ ವಿಶೇಷವಾಗಿ ಈ ಮೂರು ರಾಶಿಯವರ ಮೇಲೆ ಇರುತ್ತೆ ಇನ್ನು ವೈಯಕ್ತಿಕವಾಗಿ ಈ ಜನ್ಮ ಲಗ್ನದವರಿಗೆ ಗೋಚಾರದ ರಾಹು ಕೇತುಗಳು ಹದಿನೆಂಟು ತಿಂಗಳು ಕೂಡ ಸಂಚಾರವನ್ನ ಮಾಡುವಂಥದ್ದು ಇದೆ ಅಂದ್ರೆ ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಈ ಛಾಯಾಗ್ರಹಗಳು ಸ್ಥಿತರಾಗಿರ್ತಾರೆ ಹಾಗಾಗಿ ಈ ಹದಿನೆಂಟು ತಿಂಗಳ ಒಳಗೆ ಯಾವಾಗಲಾದರೂ ಕೂಡ ಇಂಥ ಬದಲಾವಣೆಗಳು ಆಗಬಹುದು ಹಾಗಾಗಿ ವ್ಯಕ್ತಿ ಒಂದು ಕೆಲಸವನ್ನ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದು ಅದರಿಂದ ಉತ್ತಮ ಆದಾಯವನ್ನು ಉತ್ತಮ ಅನುಕೂಲತೆಗಳನ್ನ ಪಡಿತಾ ಇದ್ದರೂ ಕೂಡ ದಿಢೀರಾಗಿ ಅಂಥ ಕೆಲಸಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ತನಗೆ ಗೊತ್ತಿಲ್ಲದೆ ಬದಲಾವಣೆಗಳು ಆಗುವಂಥದ್ದು ಇರುವ ಕೆಲಸವನ್ನು ಕಳ್ಕೊಳ್ತಾರೆ ಇರುವ ಒಂದು ಆದಾಯವನ್ನು ಕಳ್ಕೊಳ್ತಾರೆ ಇಂತಹ ಸಾಧ್ಯತೆಗಳು ಬಹಳಷ್ಟು ಮಟ್ಟಿಗೆ ಇರುತ್ತೆ ಅಂಥದ್ದನ್ನು ನೀವು ಗಮನಿಸಿರ್ತೀರಿ ನಿಮ್ಮ ಕುಟುಂಬದಲ್ಲಾಗಿರಬಹುದು ನಿಮಗೆ ಇಂತಹ ಅನುಭವಗಳು ಅಥವಾ ನೀವು ನೋಡಿರುವಂತಹ ಬಂಧುವರ್ಗದಲ್ಲಿ ಸ್ನೇಹಿತರಲ್ಲೂ ಕೂಡ ಇಂಥ ಬದಲಾವಣೆಗಳನ್ನು ಗಮನಿಸ್ತಾ ಇರ್ತೀರಿ ಹಾಗಾಗಿ ಈ ರಾಹು ಮತ್ತು ಕೇತುಗಳ ಪ್ರಭಾವ ಬಹಳ ಮುಖ್ಯವಾಗಿ ಆ ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವವನ್ನ ಬೀರ್ತಾ ಇರುತ್ತೆ ಅನ್ನುವಂತ ಅಂಶವನ್ನ ಇಲ್ಲಿ ಸ್ಮರಿಸ್ಕೊಳ್ಬೇಕು ಹಾಗೆ ರಾಹು ಮತ್ತೆ ಕೇತುಗಳು ಇಬ್ಬರು ಕೂಡ ತಮ್ಮ ಸ್ಥಳವನ್ನ ಅಂದ್ರೆ ಸದ್ಯ ಇರುವಂತ ರಾಶಿಯನ್ನ ಬದಲಾವಣೆ ಮಾಡಿಕೊಳ್ಳುವಂತಹ ಹಂತದಲ್ಲಿ ಇರುವಂತಹ ರಾಶಿಯವರು ಕೂಡ ಇಂಥ ಒಂದು ಸಂದರ್ಭವನ್ನ ಅನುಭವಿಸ್ತಾ ಇರ್ತಾರೆ ಅಂದ್ರೆ ಟ್ರಾನ್ಸಿಟ್ ಪೀರಿಯಡ್ ಅಂತ ಕೇಳ್ತಾರೆ ಅಂದ್ರೆ ಟ್ರಾನ್ಸಿಟ್ ಪೀರಿಯಡ್ ಅಂತ ಹೇಳ್ತಾರೆ ಅಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಹಾಗಾಗಿನೇ ಇದೇ ಅಕ್ಟೋಬರ್ ತಿಂಗಳಲ್ಲಿ ರಾಹು ತನ್ನ ಸ್ಥಿತ ಮನೆಯನ್ನು ಬದಲಾವಣೆ ಮಾಡಿಕೊಳ್ಳು ಬದಲಾವಣೆ ಮಾಡಿಕೊಂಡು ಮೇಷರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನ ಮಾಡ್ತಾನೆ ಯಾವಾಗಲೂ ಕೂಡ ಹಿಮ್ಮುಖ ಚಲನೆಯನ್ನ ಮಾಡುವಂಥವ್ರು ಹಾಗಾಗಿನೇ ಮೇಷದಿಂದ ಮೀನಕ್ಕೆ ರಾಹುವಿನ ಪ್ರಯಾಣ ಆಗುತ್ತೆ ಅಲ್ಲಿ ಅಂದ್ರೆ ಅಕ್ಟೋಬರ್ ತಿಂಗಳಿನಿಂದ ಹದಿನೆಂಟು ತಿಂಗಳುಗಳ ಕಾಲ ಮೀನರಾಶಿಯಲ್ಲಿ ರಾಹು ಸ್ಥಿತನಾಗಿರ್ತಾನೆ ಹಾಗಾಗಿ ಮೀನ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಮತ್ತೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಇದೆ ಅಥವಾ ಕಾರ್ಯಗಳಲ್ಲಿ ಬದಲಾವಣೆ ಆಗುವಂಥ ಸೂಚನೆಗಳಿರುತ್ತೆ ನೀವು ನಿಮ್ಮ ವ್ಯಾಪಾರ ನಿಮ್ಮ ಉದ್ಯೋಗ ಅಥವಾ ನಿಮಗೆ ಆದಾಯವನ್ನು ತರ್ತಾ ಇರುವಂತಹ ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ತೀವ್ರತರವಾದಂತಹ ಬದಲಾವಣೆಗಳಾಗುತ್ತೆ ಹಾಗಾಗಿನೇ ಇರುವಂತಹ ಕೆಲಸವನ್ನು ಬಿಟ್ಟು ಬೇರೊಂದು ಕೆಲಸದ ಆಸೆಗಾಗಿ ಇಂತಹ ತಪ್ಪು ನಿರ್ಧಾರಗಳನ್ನ ವ್ಯಕ್ತಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿನೇ ಮನಸ್ಥಿತಿಯಲ್ಲಿ ಬದಲಾವಣೆ ಆಗುವಂಥದ್ದು ತೀವ್ರತರವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಇದು ತುಂಬಾ ಅನಾನುಕೂಲಕರವಾದಂತಹ ಪರಿಸ್ಥಿತಿಯನ್ನ ತರುವಂತದ್ದು ಇದೆ ಇನ್ನು ಗೋಚಾರದಲ್ಲಿರುವಂತಹ ಕೇತು ಸದ್ಯಕ್ಕೆ ತುಲಾ ರಾಶಿಯಲ್ಲಿದ್ದಾನೆ ಇನ್ನು ಅಪ್ರದಕ್ಷಿಣಾಕಾರವಾಗಿ ಸುತ್ತುವಂತಹ ಈ ರಾಹು ಕೇತುಗಳು ಅದರಲ್ಲೂ ಕೇತು ತುಲಾ ಲಗ್ನದಿಂದ ಕನ್ಯಾ ರಾಶಿಗೆ ಬರುವಂತವನು ಇಲ್ಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಸ್ಥಿತನಾಗಿರ್ತಾನೆ ಆ ಸಂದರ್ಭದಲ್ಲೇ ಕನ್ಯಾ ರಾಶಿಯವರಿಗೆ ಮಕರ ರಾಶಿಯವರಿಗೆ ಮತ್ತೆ ವೃಷಭ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಇದೆ ಅಥವಾ ಅವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರದಲ್ಲಿ ಸ್ವಂತ ವ್ಯಾಪಾರದಲ್ಲಿ ಬದಲಾವಣೆಗಳು ಆಗುವಂತಹ ಸಂದರ್ಭಗಳಿರುತ್ತೆ ಹಾಗಾಗಿನೇ ನಿರಂತರವಾಗಿ ಬರ್ತಾ ಇದ್ದಂತಹ ಆದಾಯ ಮೊಟಕಾಗುವಂಥದ್ದು ಅಥವಾ ಆದಾಯ ತರ್ತಾ ಇದ್ದಂತಹ ಕೆಲಸವನ್ನ ಬಿಟ್ಟು ಬೇರೊಂದು ಕೆಲಸ ಮಾಡುವಂತಹ ತೀರ್ಮಾನವನ್ನ ಮಾಡುವಂಥದ್ದು ಹಾಗಾಗಿ ಹಠಾತ್ ಆಗಿ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಇದಕ್ಕೆ ರಾಹು ಮತ್ತೆ ಕೇತು ಕಾರಣರಾಗ್ತಾರೆ ಹಾಗಾಗಿನೇ ನಮ್ಮ ಕರ್ಮದಲ್ಲಿ ನಮ್ಮ ಉದ್ಯೋಗದಲ್ಲಿ ಬದಲಾವಣೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ಈ ಎರಡು ಗ್ರಹಗಳ ಪ್ರಭಾವ ಅತ್ಯಂತ ಪ್ರಮುಖವಾಗಿರುವಂಥದ್ದು ಇನ್ನು ಈ ಗೋಚಾರದ ರಾಹು ಮತ್ತೆ ಗೋಚಾರದ ಕೇತು ಕೊಡುವಂತಹ ಫಲಗಳು ಬಹಳ ಅನಿರೀಕ್ಷಿತವಾಗಿರುತ್ತೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ದಿಢೀರಾಗಿ ಇಂತಹ ಬದಲಾವಣೆಗಳು ಆಗ್ತಾ ಇರುತ್ತೆ ಹಾಗೆ ನಾವು ಇಂತಹ ಒಂದು ಬದಲಾವಣೆಗಳನ್ನ ಆರಂಭದಲ್ಲೇ ತಿಳ್ಕೊಳ್ಬೇಕು ಅದಕ್ಕೆ ಪರಿಹಾರಾರ್ಥವಾಗಿ ಕೆಲವು ಪರಿಹಾರ ಕಾರ್ಯಗಳನ್ನು ಕೂಡ ಅನುಸರಣೆ ಮಾಡಬೇಕಾಗತ್ತೆ ಇದರಿಂದ ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ಬಿಟ್ಟು ನಾವು ಹಠವನ್ನು ಮಾಡೋದ್ರಿಂದ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ ಹಾಗಾಗಿನೇ ಇಂತಹ ಸೂಕ್ಷ್ಮತೆಯನ್ನ ಮೊದಲು ಅರ್ತ್ಕೊಳ್ಬೇಕು ನಾವು ಎಷ್ಟು ಬೇಗ ಮೇಲೆ ಹೋಗುವಂತಹ ಸಾಧ್ಯತೆಗಳಿದೆಯೋ ಅಷ್ಟೇ ವೇಗವಾಗಿ ಕೆಳಕ್ಕೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ ಇದು ನ್ಯೂಟನ್ ಅನ್ನ ನಿಯಮ ಇದು ಹಾಗಾಗಿನೇ ಎಷ್ಟು ಬಲಯುತವಾಗಿ ಒಂದು ಚೆಂಡನ್ನ ಗೋಡೆಗೆ ಎಸಿದ್ರೆ ಅಷ್ಟೇ ವೇಗವಾಗಿ ಆ ಚೆಂಡು ವಾಪಸ್ಸು ಬರುತ್ತೆ ಇದನ್ನ ನಾವು ನಮ್ಮ ಕೆಲಸ ಕಾರ್ಯಗಳ ಬದಲಾವಣೆಗಳಲ್ಲೂ ಕೂಡ ಅನ್ವಯಿಸಿಕೊಳ್ಬೇಕಾಗತ್ತೆ ಹಾಗಾಗಿನೇ ರಾಹು ಮತ್ತು ಕೇತು ಗ್ರಹಗಳ ಪ್ರಬಲ ಹಾಗೆ ನಿಗೂಢವಾದಂತಹ ಕಾರಕತ್ವಗಳು ಬಹಳಷ್ಟು ಇದೆ ಇದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಅದರಲ್ಲೂ ರಾಹು ಮತ್ತು ಕೇತು ಇರುವಂಥ ಸ್ಥಿತಿಯನ್ನು ನೋಡಬೇಕು ಯಾವ ಮನೆಯಲ್ಲಿದ್ದಾರೆ ಅನ್ನುವಂಥದ್ದನ್ನು ನೋಡಬೇಕು ಅದಕ್ಕೆ ಅನುಗುಣವಾಗಿ ಹಾಗೆ ಈ ರಾಹು ಮತ್ತೆ ಕೇತುಗಳು ಒಂದು ಐದು ಒಂಬತ್ತನೇ ಮನೆಯ ಮೇಲೆ ನೇರವಾದಂತಹ ಪರಿಣಾಮವನ್ನ ಬೀರುವಂಥವ್ರು ಹಾಗಾಗಿ ಈ ಎರಡೂ ಗ್ರಹಗಳಿಗೆ ಸ್ಥಿತವಾಗಿರುವಂತಹ ಮನೆ ಅದರ ಹಿಂದಿನ ಮನೆ ಉದಾಹರಣೆಗೆ ಮೇಷರಾಶಿಯಲ್ಲಿ ಇರುವಂತಹ ರಾಹುವಿಗೆ ಅದರ ಹಿಂದಿನ ಮನೆ ಮೀನರಾಶಿಯಲ್ಲೂ ಕೂಡ ಇಂತಹ ಪ್ರಭಾವ ಬಹಳ ಗೌಪ್ಯವಾಗಿ ಇರುತ್ತೆ ನಮಗೆ ಗೊತ್ತಿಲ್ಲದೆ ಇಂತಹ ಬದಲಾವಣೆಗಳು ಆಗ್ತಾ ಇರುತ್ತೆ ಆದ್ದರಿಂದ ಈಗಾಗಲೇ ಮೀನರಾಶಿಗೆ ಸಂಚಾರ ಮಾಡುವ ಮೊದಲೇ ಹದಿನೆಂಟು ತಿಂಗಳುಗಳಲ್ಲಿ ಹಲವು ಬದಲಾವಣೆಗಳು ಆಗ್ತಾ ಇರುತ್ತೆ ಅಥವಾ ಇಂತಹ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅದೇ ರೀತಿಯಲ್ಲಿ ಕೇತುವನ್ನು ಕೂಡ ಈ ರೀತಿಯಲ್ಲಿ ನಾವು ಪರಿಗಣಿಸಬೇಕಾಗತ್ತೆ ಹಾಗೆ ಈ ರಾಹು ಕೇತುಗಳ ಕಾರಕತ್ವದಲ್ಲಿ ಇನ್ನೊಂದು ಅಂಶವನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ಅದೇನಂತ ಹೇಳಿದ್ರೆ ಪ್ರಯಾಣ ಕೆಲವರಿಗೆ ತಾವು ಇರುವಂತಹ ಸ್ಥಳದಿಂದ ಬೇರೊಂದು ಸ್ಥಳದಲ್ಲಿ ಉದ್ಯೋಗ ಸಿಗ್ಬೋದು ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡಬೇಕಾಗಬಹುದು ಅಥವಾ ತಮ್ಮ ಒಂದು ಗುರಿ ಸಾಧನೆಗೆ ಇರುವ ಊರನ್ನು ಬಿಟ್ಟು ಮುಂದಿನ ಊರಿಗೆ ಪ್ರಯಾಣ ಮಾಡಬೇಕಾಗಬಹುದು ಕೆಲವರಿಗೆ ವಿದೇಶ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಈ ಸಂಚಾರ ಮಾಡುವಂತಹ ಯೋಗ ಈ ರಾಹುಕೇತುಗಳ ಪ್ರಭಾವದಿಂದ ಉಂಟಾಗುವಂಥದ್ದು ಹಾಗಾಗಿ ನಮ್ಮ ಜೀವನದಲ್ಲಿ ಹಲವು ರೀತಿಯ ಬದಲಾವಣೆಗಳು ಆಗ್ತಾ ಇದೆ ಕೆಲವರಿಗೆ ಇರುವಂತಹ ಸ್ಥಳದಿಂದ ಬೇರೆ ಕಡೆಗೆ ವರ್ಗಾವಣೆ ಆಗುವಂಥದ್ದು ಇರುವಂತಹ ಅಧಿಕಾರ ಕೈತಪ್ಪಿ ಹೋಗುವಂಥದ್ದು ಹಾಗೆ ಯಾವುದೇ ಒಂದು ರೀತಿಯ ಪವರ್ ಇರಬಹುದು ಒಂದು ಶಕ್ತಿ ಅಥವಾ ಆಡಳಿತ ಅಧಿಕಾರ ಇವೆಲ್ಲವನ್ನೂ ಕೂಡ ಕಳ್ಕೊಳ್ಬಹುದು ಇವುಗಳ ಪತನ ಆಗಬಹುದು ಇವೆಲ್ಲವೂ ಬದಲಾವಣೆಗೆ ಒಳಪಡುವಂಥದ್ದು ಹಾಗಾಗಿನೇ ಎಷ್ಟೋ ಮಂದಿ ತಮ್ಮಲ್ಲಿರುವಂತಹ ಐಶ್ವರ್ಯವನ್ನು ಕಳ್ಕೊಂಡಿದ್ದಾರೆ ಶ್ರೀಮಂತಿಕೆಯನ್ನು ಕಳ್ಕೊಂಡಿದ್ದಾರೆ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಕೂಡ ತಮ್ಮ ಮಂತ್ರಿ ಪದವಿಯನ್ನು ಕಳ್ಕೊಂಡಿರಬಹುದು ಅಧಿಕಾರ ಸ್ಥಾನಮಾನವನ್ನು ಕಳ್ಕೊಂಡಿರಬಹುದು ಇವೆಲ್ಲ ಆಗುವಂಥದ್ದು ಈ ರಾಹುಕೇತುಗಳ ಬದಲಾವಣೆಯ ಸಂದರ್ಭದಲ್ಲಿ ಹಾಗಾಗಿನೇ ನಮಗೆ ಅರಿವಿಲ್ಲದೆ ಆಗುವಂತಹ ಈ ಬದಲಾವಣೆಗಳಿಗೆ ರಾಹು ಮತ್ತು ಕೇತುಗಳ ಕಾರಕತ್ವಗಳು ಬಹಳ ಮಟ್ಟಿಗೆ ಕಾರಣವಾಗುತ್ತೆ ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಹಾಗಾಗಿನೇ ಇಂತಹ ನಷ್ಟದ ಬಾಪ್ತುಗಳನ್ನ ಸರಿಪಡಿಸಿಕೊಳ್ಳುವಂಥದ್ದು ಹೇಗೆ ಗೋಚಾರದಲ್ಲಿರುವಂತಹ ರಾಹುಕೇತುಗಳು ಒಂದು ಐದು ಒಂಬತ್ತನೇ ಮನೆಯ ಮೇಲೆ ತೀವ್ರ ಪರಿಣಾಮವನ್ನ ಬೀರುವಂತಹ ಸಂದರ್ಭದಲ್ಲಿ ಅದರ ನಿವಾರಣೆ ಹೇಗೆ ಅನ್ನುವಂತಹ ವಿಚಾರಗಳನ್ನ ಮುಂದೆ ನೋಡೋಣ ಒಟ್ಟಾರೆ ಛಾಯಾಗ್ರಹಗಳು ಅಂತ ಹೇಳಿ ರಾಹು ಕೇತುಗಳನ್ನ ನಿರ್ಲಕ್ಷ್ಯ ಮಾಡಬಾರದು ಬೇರೆ ಗ್ರಹಗಳಂತೆ ಇವುಗಳೂ ಕೂಡ ಫಲಗಳನ್ನ ಕೊಟ್ಟೆ ಕೊಡುತ್ತವೆ ಅನ್ನುವಂತಹ ವಿಚಾರವನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಮಾಡ್ತಾ ಇರಬೇಕು ಹಾಗಾಗಿ ತಮ್ಮ ಜೀವನದಲ್ಲಿ ಈ ರೀತಿಯ ಬದಲಾವಣೆಗಳಾಗಿದ್ರೆ ಅಥವಾ ಬದಲಾವಣೆಗಳು ಆಗುವಂತಹ ಸೂಚನೆಗಳೇನಾದರೂ ಸಿಗ್ತಾ ಇದ್ರೆ ಅದಕ್ಕೆ ರಾಹು ಮತ್ತೆ ಕೇತುಗಳ ದೃಷ್ಟಿ ಅಥವಾ ಕಾರಕತ್ವ ಬಹಳ ಮಟ್ಟಿಗೆ ಕಾರಣವಾಗಿರುತ್ತೆ ಇದನ್ನ ನೀವು ಮನನ ಮಾಡಿಕೊಳ್ಳಿ ಅದಕ್ಕೆ ಪರಿಹಾರಾರ್ಥವಾಗಿ ಮಾಡಬೇಕಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಒಳ್ಳೆದಾಗತ್ತೆ ಪ್ರೀತಿಯ ಬಂಧುಗಳೇ ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಹನ್ನೆರಡರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಮೀನರಾಶಿಯಲ್ಲಿ ಚಂದ್ರ ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳನ್ನು ಪಡ್ಕೊಳ್ಳುವಂಥ ಯೋಗ ಇದೆ ಹಾಗಾಗಿನೇ ಯಾವುದೇ ಗುರುತರವಾದಂತಹ ಕೆಲಸಗಳಿಗೆ ಕೈ ಹಾಕಬೇಡಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಮೇಜರ್ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ ಈ ದಿನ ಹಾಗೆ ನಿಮ್ಮ ಆಪ್ತ ಸ್ನೇಹಿತರ ಜೊತೆ ಅವಸರದಲ್ಲಿ ಮಾತಾಡುವಂಥದ್ದು ಅವಸರ ಅವಸರವಾಗಿ ಅವರ ಬಗ್ಗೆ ಅಭಿಪ್ರಾಯವನ್ನು ತಳೆಯುವಂಥದ್ದು ಬಹಳ ಒಳ್ಳೆಯದಲ್ಲ ಹಾಗಾಗಿನೇ ಈ ದಿನ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಶ್ರಮದ ತೀವ್ರತೆ ಹೆಚ್ಚಾಗಿರುತ್ತೆ ತುಂಬ ಕಷ್ಟಪಡಬೇಕು ಹಾಗಾಗಿನೇ ಕೌಟುಂಬಿಕ ವ್ಯವಹಾರಗಳಿಂದ ಕೌಟುಂಬಿಕ ವಿಚಾರಗಳಿಂದ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ದೂರದ ಪ್ರಯಾಣ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೆ ಹಠಾತ್ತಾಗಿ ಆಗುವಂಥ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಆಗುವಂಥ ಕೆಲವು ಬದಲಾವಣೆಗಳು ಈ ದಿನ ನಿಮ್ಮ ಮನಸ್ಸನ್ನು ಘಾಸಿಗೊಳಿಸುತ್ತೆ ಏಕೆಂದರೆ ನಿಮ್ಮ ಮನಸ್ಸು ಅದಕ್ಕಾಗಿ ಸಿದ್ಧವಾಗಿಲ್ಲ ಹಾಗಾಗಿ ಇದ್ದಕ್ಕಿದ್ದಾಗಿ ಬರುವಂಥ ಈ ಒಂದು ಬದಲಾವಣೆಗಳೇನಿದೆ ಇದನ್ನು ತಡ್ಕೊಳ್ಳುವಂಥ ಶಕ್ತಿ ಮನಸ್ಸಿಗಿರಲ್ಲ ಆದ್ದರಿಂದಲೇ ಈ ದಿನ ಸ್ವಲ್ಪ ಆಘಾತ ಉಂಟಾಗುವಂಥದ್ದು ಕಸಿವಿಸಿ ಉಂಟಾಗುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗೆ ಇರುತ್ತೆ ಹಾಗೆ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ಸಾಗುವಂಥದ್ದು ಹಾಗಾಗಿ ತಾಳ್ಮೆಯಿಂದ ನೀವು ಕೆಲಸವನ್ನು ಮಾಡಿದರೆ ಮಾತ್ರ ಈ ದಿನ ಅಲ್ಪ ಸ್ವಲ್ಪ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಗಣಪತಿಯನ್ನು ಆರಾಧನೆ ಮಾಡ್ತಾ ಇರಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ಹಾಗೆ ನಾಳೆ ಸಂಕಷ್ಟಹಾರ ಗಣಪತಿಯ ಚತುರ್ಥಿಯಲ್ಲಿ ನೀವು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಗಣಪತಿಯ ದರ್ಶನ ಮಾಡಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ವೃಷಭರಾಶಿ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ ಹಾಗಾಗಿನೇ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥ ದಿನ ಅದರಲ್ಲೂ ಈ ದಿನದಲ್ಲಿ ಒಂದು ಸಣ್ಣ ಕೆಲಸ ಕೂಡ ನಿಮಗೆ ಹೆಚ್ಚಿನ ಗೌರವವನ್ನು ತರುತ್ತೆ ಏಕೆಂದರೆ ಆ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡುವಂಥವ್ರು ಕೆಲಸದಲ್ಲಿ ಆಸಕ್ತಿ ತುಂಬ ಇರುತ್ತೆ ಹಾಗೆ ಈ ದಿನದಲ್ಲಿ ಏಕಾಂತದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಕೂಡ ಒದಗಿ ಬರುವಂಥದ್ದು ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಈಗಾಗಲೇ ಆಗಿರುವಂಥ ಕೆಲಸ ಕಾರ್ಯಗಳಿಂದ ಆಗಿರುವಂಥ ತಪ್ಪು ಒಪ್ಪುಗಳು ಇವುಗಳ ಬಗ್ಗೆ ಒಂದು ಆತ್ಮಾವಲೋಕನವನ್ನು ಮಾಡ್ಕೊಳ್ತೀರಿ ಹಾಗಾಗಿನೇ ಈ ದಿನ ಸ್ವಲ್ಪ ಏಕಾಂತವನ್ನು ಬಯಸುವಂಥವ್ರು ಒಂಟಿಯಾಗಿರಬೇಕು ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಇದಕ್ಕಾಗಿ ಒಂದು ಟೈಮನ್ನು ಪಡ್ಕೊಳ್ಳುವಂಥವ್ರು ಅದನ್ನೇ ಮೀ ಟೈಮ್ ಅಂತ ಹೇಳುವಂಥದ್ದು ಇದಕ್ಕೆ ಹೆಚ್ಚು ಒಲವು ಈ ದಿನ ಇರುತ್ತೆ ಹಾಗೆ ಈ ದಿನ ನಿಮ್ಮ ಆತ್ಮೀಯರಿಂದ ಅಮೂಲ್ಯವಾದಂಥ ಮಾಹಿತಿಗಳು ಸಿಕ್ಕುವಂಥದ್ದು ಕೂಡ ಇದೆ ಇನ್ನು ಮೇಲಧಿಕಾರಿಗಳಿಂದ ನಿಮಗೆ ತುಂಬ ಬೆಂಬಲ ಇದೆ ಅವರ ಸಹಕಾರ ಇದೆ ಹಾಗಾಗಿನೇ ಅವರ ಮಾರ್ಗದರ್ಶನದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಇನ್ನು ನಿಮ್ಮ ಸ್ವಂತ ಉದ್ಯೋಗ ಇರ್ಬೋದು ನಿಮ್ಮ ಸ್ವಂತ ವ್ಯಾಪಾರ ಇದರಲ್ಲೂ ಕೂಡ ಪ್ರಗತಿಯನ್ನು ಕಾಣುವಂಥ ಅಂಶಗಳು ಬಹಳಷ್ಟು ಇದೆ ಹಾಗಾಗಿನೇ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ ಹಾಗೆ ಕೆಲವೊಂದು ವಿಚಾರಗಳು ನಿಮಗೆ ತೃಪ್ತಿಯನ್ನು ತರುವಂಥದ್ದು ಹಾಗಾಗಿನೇ ಈ ದಿನ ಯಾವುದಾದ್ರೂ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಅಮ್ಮನವರ ದರ್ಶನ ಮಾಡಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ವೃತ್ತಿಯ ಬದುಕಿನಲ್ಲಿ ತುಂಬಾ ಸಂತೋಷ ಇರುವಂತಹ ದಿನ ತುಂಬಾ ಆಸಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ ಅದರಲ್ಲೂ ಆರಂಭಿಕ ಅಡೆತಡೆಗಳು ಹೆಚ್ಚಾಗಿರುವಂಥದ್ದು ಏನೋ ಸಮಸ್ಯೆ ಇದ್ದಕ್ಕಿದ್ದಾಗೆ ಬರುತ್ತೆ ಆದರೆ ಬಹಳ ಛಲದಿಂದ ನಿರ್ಧಾರದಿಂದ ಈ ದಿನ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಸ್ವಭಾವ ಇದೆ ಹಾಗಾಗಿನೇ ಈ ದಿನ ಬಹಳ ವಿಶೇಷವಾದಂಥ ಪ್ರಗತಿಯನ್ನು ಕಾಣುವಂಥದ್ದು ಒಳ್ಳೆಯ ಫಲಿತಾಂಶವನ್ನು ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗೆ ಬದಲಾವಣೆ ಆಗ್ತಾ ಇರುವಂಥ ವಾತಾವರಣಕ್ಕೆ ಬಹಳ ಬೇಗ ಹೊಂದಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ ಅಡಾಪ್ಟಬಿಲಿಟಿ ಚೆನ್ನಾಗಿದೆ ಅದರಲ್ಲೂ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಕೆಲವು ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು ಕೆಲವು ನಿಮಗೆ ಇಷ್ಟ ಇಲ್ಲದಂತಹ ಪರಿಸ್ಥಿತಿಗಳು ಬರಬಹುದು ಅದಕ್ಕೆ ಚೆನ್ನಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ತೀರಿ ಹಾಗಾಗಿ ಯಾರಿಗೆ ಎಷ್ಟು ಮಾನ್ಯತೆಯನ್ನು ಕೊಡಬೇಕು ಯಾರಿಗೆ ಯಾವ ಮಣೆಯನ್ನು ಹಾಕಬೇಕು ಅನ್ನುವಂಥ ವಿಚಾರ ಈ ದಿನ ಬಹಳ ಮಟ್ಟಿಗೆ ನಿಮಗೆ ತೃಪ್ತಿಯನ್ನು ತರುವಂಥದ್ದು ಹಾಗೆ ಈ ಬೇರೆಯವರ ಮನಸ್ಥಿತಿಯನ್ನು ಅಂದರೆ ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಅಂಥ ವ್ಯಕ್ತಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅವರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಈ ದಿನ ನೀವು ಸ್ಟಡಿ ಮಾಡಬೇಕಾಗತ್ತೆ ಅಂಥ ಒಂದು ಅವಕಾಶ ಬರುತ್ತೆ ಹಾಗಾಗಿನೇ ಬಹಳ ತಾಳ್ಮೆಯಿಂದ ದೂರದೃಷ್ಟಿಯಿಂದ ಇಂಥ ವಿಚಾರಗಳನ್ನು ಹ್ಯಾಂಡಲ್ ಮಾಡಿ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈ ಬಿಡೋಲ್ಲ ಈ ದಿನದಲ್ಲಿ ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭೇಟಿ ಮಾಡಿ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ದಿನದಲ್ಲಿ ಒಂಬತ್ತರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಇದು ಭಾಗ್ಯಸ್ಥಾನ ಹಾಗಾಗಿನೇ ಭಾಗ್ಯವಂತರಿಗೆ ಈ ದಿನ ಮಿಶ್ರಫಲಗಳು ಇರುವಂಥದ್ದು ನೋಡಿ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎಲ್ಲವೂ ಸರಿ ಆಯಿತು ಅನ್ನೋ ವೇಳೆಗೆ ಯಾವುದೋ ಒಂದು ಅವಘಡ ಆಗುವಂಥದ್ದು ಯಾವುದೋ ಒಂದು ಅಪಚಾರ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿನೇ ಈ ದಿನ ಹೆಚ್ಚಾಗಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಂಥವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಆಸೆ ನಿರಾಸೆಯಾಗತ್ತೆ ನಿಮ್ಮ ಪ್ರಯತ್ನಗಳು ನೂರಕ್ಕೆ ನೂರರಷ್ಟು ಫಲಿಸಲ್ಲ ಹಾಗಾಗಿ ನೀವು ಎಷ್ಟೇ ಶ್ರಮಪಟ್ಟರೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತೆ ಆ ಸಾರ್ಥಕವಾಗದೆ ನಿರರ್ಥಕವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಮುಂದೂಡುವಂಥದ್ದು ಬಹಳ ಉತ್ತಮ ಇನ್ನು ನಿಮ್ಮ ಸಂಗಾತಿಯ ಮಾತು ಅವರ ಒಂದು ಮನಸ್ಥಿತಿ ಅವರ ಒಂದು ನಡತೆ ಈ ದಿನ ನಿಮಗೆ ಸ್ವಲ್ಪ ನೋವನ್ನುಂಟು ಮಾಡುವಂಥದ್ದು ಹಾಗಾಗಿ ಅವರಿಂದ ನೀವು ನಿರೀಕ್ಷೆ ಮಾಡದೇ ಇರುವಂಥ ಬದಲಾವಣೆಗಳನ್ನು ಈ ದಿನ ಗಮನಿಸ್ತೀರಿ ಹಾಗಾಗಿ ನೀವು ಮಾಡಿರುವಂಥ ಪ್ರಯತ್ನ ನಿಮ್ಮ ಒಂದು ತ್ಯಾಗ ನಿಮ್ಮ ಒಂದು ಸಹಕಾರ ಇವೆಲ್ಲವೂ ಕೂಡ ಈ ದಿನ ಎಲ್ಲ ಒಂದು ಕಡೆ ನಿಮಗೆ ಕೈ ಕೊಡುತ್ತೆ ಅವುಗಳಿಂದ ಹೆಚ್ಚಿನ ಫಲವನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಈ ದಿನ ನೀವು ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಅದು ಸಣ್ಣ ಕೆಲಸಕ್ಕೂ ಕೂಡ ಹೆಚ್ಚು ಪ್ರಯಾಸ ಪಡಬೇಕಾಗತ್ತೆ ಒಂದಲ್ಲ ಎರಡು ಬಾರಿ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ ಹಾಗೆ ಕುಟುಂಬ ಸದಸ್ಯರ ಜೊತೆ ಈ ದಿನ ಮಾತಿನ ಚಕಮಕಿ ಆಗುವಂಥದ್ದು ಮಾತು ಸಂವಾದದ ರೂಪದಲ್ಲಿ ಆರಂಭ ಆಗುತ್ತೆ ಆದರೆ ಆ ಮಾತಿನ ಮಿತಿ ಮೀರಿ ಎಲ್ಲೆಲ್ಲಿಗೋ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿನೇ ಮನೆಯ ವಾತಾವರಣ ನಿಮಗೆ ಪ್ರೋತ್ಸಾಹದಾಯಕವಾಗಿರಲ್ಲ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಆಸಕ್ತಿ ಇರಲ್ಲ ಹಾಗಾಗಿನೇ ಈ ದಿನ ನಿರ್ಲಿಪ್ತತೆ ಜಾಸ್ತಿ ಆಗುವಂಥದ್ದು ಸ್ಥಿತಪ್ರಜ್ಞತೆ ಬರುವಂಥದ್ದು ಕೂಡ ಇರುತ್ತೆ ಹಾಗಾಗಿ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಆಂಜನೇಯನನ್ನು ಸ್ಮರಣೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಅದೃಷ್ಟ ಸಂಖ್ಯೆ ಐದು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳನ್ನು ಅನುಭವಿಸುವಂಥ ದಿನ ಅದರಲ್ಲೂ ಚಂದ್ರ ಅಷ್ಟಮದಲ್ಲಿದ್ದಾನೆ ದುಸ್ಥಾನ ಇದು ಹಾಗಾಗಿನೇ ಈ ದಿನ ನಿಮ್ಮ ಆರೋಗ್ಯದ ವಿಚಾರವಾಗಿ ನಿರ್ಲಕ್ಷ್ಯ ಮಾಡಿದ್ರೆ ಭಾರೀ ದಂಡವನ್ನು ತೆರಬೇಕಾಗತ್ತೆ ಹಾಗೆ ಮಾನಸಿಕವಾಗಿ ಈ ದಿನ ಸ್ವಲ್ಪ ಕುಗ್ಗಿದ ಅನುಭವ ಉಂಟಾಗುತ್ತೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಕಡಿಮೆ ಇರುವಂಥದ್ದು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಒಂದು ಭಯ ಇದೆ ಏನೋ ಒಂದು ಹಿಂಜರಿಕೆ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ದಾಷ್ಟಿಕವಾಗಿ ಮುಂದೆ ಮುಂದೆ ಹೋಗಬೇಕು ಹಾಗೆ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ಬಹಳ ನಿರರ್ಗಳವಾಗಿ ಮಾತಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರಲ್ಲ ಹಾಗಾಗಿ ನಿಮ್ಮನ್ನು ನೀವು ಬಚ್ಚಿಟ್ಕೊಳ್ಳುವಂಥದ್ದು ಎಸ್ಕೇಪಿಸಮ್ ಜಾಸ್ತಿ ಇರುತ್ತೆ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಅದರಿಂದ ತಪ್ಪಿಸ್ಕೊಳ್ಳುವಂಥದ್ದು ಹಾಗಾಗಿ ಈ ದಿನ ಸ್ವಲ್ಪ ಸುಳ್ಳು ಹೇಳುವಂಥ ಒಂದು ಅಂಶ ಇರಬಹುದು ಅಥವಾ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಡೋ ಈ ದಿನ ಆಗ್ಬೋದು ಹಾಗಾಗಿ ಈ ದಿನ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವಂಥ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತೀರಿ ಅದು ಬಹಳ ಬೇಗ ಬಯಲಿಗೆ ಬರುತ್ತೆ ಹಾಗಾಗಿನೇ ಈ ಬಣ್ಣದ ವೇಷ ನಿಮಗೆ ಹಿಡಿಸಲ್ಲ ಇದ್ದದ್ದನ್ನು ಹಾಗೆಯೇ ಹೇಳಬೇಕು ನೇರ ನುಡಿಗಳಿಂದ ನೀವು ಬದುಕಬೇಕಾಗತ್ತೆ ಎಷ್ಟೇ ಅಪವಾದ ಬರಲಿ ಎಷ್ಟೇ ತೊಂದರೆ ಆಗಲಿ ಕಷ್ಟ ಬರಲಿ ಅದನ್ನು ಎದುರಿಸುವಂಥ ಒಂದು ಆತ್ಮವಿಶ್ವಾಸ ಇದೆ ಹಾಗಾಗಿ ಈ ದಿನದ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅದರಲ್ಲೂ ಬಹಳ ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥದ್ದು ಕುಟುಂಬಸ್ಥರೇ ನಿಮ್ಮನ್ನು ನಂಬಲ್ಲ ಕುಟುಂಬಸ್ಥರೇ ನಿಮಗೆ ಸಹಾಯಕ್ಕೆ ನಿಲ್ಲಲ್ಲ ಇಂಥ ಒಂದು ಸನ್ನಿವೇಶಗಳು ಕೂಡ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಹಾಗೇ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ವಿವಾದಗಳಾಗಬಾರ್ದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಡಿಬೇಕು ಸ್ವಲ್ಪ ಸೂಕ್ಷ್ಮವಾಗಿರಬೇಕು ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳಿದು ಹಾಗಾಗಿನೇ ನಿಮ್ಮ ಅನುಭವ ಈ ದಿನ ನಿಮ್ಮ ಕೆಲಸಕ್ಕೆ ಸಕಾಲದಲ್ಲಿ ಜೊತೆಯಲ್ಲಿ ನಿಲ್ಲಲ್ಲ ಹಾಗಾಗಿನೇ ಈ ದಿನ ಹೊಸ ಹೊಸ ಅನುಭವಗಳಾಗುವಂಥದ್ದು ಇದೆ ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿನ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಐದು ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಕುಟುಂಬ ಜೀವನ ಆನಂದದಾಯಕವಾಗಿರುತ್ತೆ ಈ ದಿನದಲ್ಲಿ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥವನು ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಸುಖ ಜಾಸ್ತಿ ಆದರೆ ನೀವೇ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ಸುಖದಿಂದ ವಂಚಿತರಾಗ್ಬೋದು ಆದರೆ ಸರ್ವೇ ಸಾಧಾರಣವಾಗಿ ನಿಮಗೆ ಸುಖ ಈ ದಿನ ಪ್ರಾಪ್ತಿಯಾಗತ್ತೆ ಹಾಗೆ ಮಕ್ಕಳ ಕಡೆಯಿಂದ ತೃಪ್ತಿದಾಯಕವಾದಂತಹ ಫಲಗಳು ಸಿಕ್ಕುವಂಥದ್ದು ಒಳ್ಳೆಯ ಫಲಿತಾಂಶ ಇದೆ ಹಾಗೆ ಈ ದಿನದಲ್ಲಿ ಸಂತೋಷ ಪಡಲಿಕ್ಕೆ ಹಲವಾರು ಕಾರಣಗಳು ಇರುವಂಥದ್ದು ಅದರಲ್ಲೂ ಸರತಿಯ ಸಾಲಿನಲ್ಲಿ ಸಿಹಿ ಸುದ್ದಿಗಳು ನಿಮಗೆ ಬರುವಂಥದ್ದು ಕೂಡ ಇದೆ ಹಾಗೆ ಮನೆಯ ಹೊರಗಿರುವಂಥ ಸಮಸ್ಯೆಗಳನ್ನು ನಿಮ್ಮ ಸ್ನೇಹಿತರ ನೆರವಿನಿಂದ ಬಗೆಹರಿಸ್ಕೊಳ್ತೀರಿ ಹಾಗಾಗಿ ನಿಮ್ಮ ಸ್ನೇಹಿತರು ಈ ದಿನ ನಿಮ್ಮ ಜೊತೆಗಿರ್ತಾರೆ ಕಷ್ಟ ಸುಖಗಳನ್ನು ಅವರ ಜೊತೆ ನೀವು ಹೇಳಿಕೊಳ್ಳುವಂಥದ್ದು ಅಥವಾ ಅಂತಹ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ ಹಾಗೆ ನಿಮ್ಮ ವ್ಯಾಪಾರ ನಿಮ್ಮ ವ್ಯವಹಾರದಲ್ಲಿ ನಿರೀಕ್ಷಿತವಾದಂಥ ಲಾಭವನ್ನು ಪಡ್ಕೊಳ್ತೀರಿ ಪ್ರಗತಿ ಚೆನ್ನಾಗಿದೆ ಒಂದು ರೀತಿಯಲ್ಲಿ ಒತ್ತಡ ಜೀವನ ಇರುವಂಥದ್ದು ಈ ದಿನ ಹಾಗೆ ಈ ದಿನದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ದರೂ ಅದು ಬಗೆಹರಿಯತ್ತೆ ಹಾಗಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾತ್ರ ಈ ದಿನ ಇರಬೇಕು ಹಾಗಾಗಿ ಯಾವುದೇ ಕೆಲಸವನ್ನು ನೀವು ಮಾಡಬೇಕಿದ್ರೂ ಆ ಕೆಲಸಗಳ ಪೂರ್ವಾಪರವನ್ನು ಚೆನ್ನಾಗಿ ತಿಳ್ಕೊಳ್ಳಿ ಕೆಲಸದ ಬಗ್ಗೆ ಬೇಕಾಗಿರುವಂಥ ಮಾಹಿತಿಗಳನ್ನು ನೀವು ಮನನ ಮಾಡಿಕೊಂಡು ಆ ಮಾಹಿತಿಗಳ ಅನುಸಾರವಾಗಿ ಹಿರಿಯರ ಮಾರ್ಗದರ್ಶನದಂತೆ ಮುಂದುವರಿಯುವಂಥದ್ದು ಬಹಳ ಸೂಕ್ತ ಇದರಿಂದ ನೂರಕ್ಕೆ ನೂರರಷ್ಟು ಆ ಕೆಲಸಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ಹಾಗೆ ಒಳ್ಳೆಯ ಫಲಿತಾಂಶವನ್ನು ಕೂಡ ನಿಮಗೆ ತಂದುಕೊಡುತ್ತೆ ಹಾಗಾಗಿ ಪ್ರಾಯೋಗಿಕ ದೃಷ್ಟಿಯಿಂದ ಈ ದಿನವನ್ನು ನೋಡಿ ಪ್ರಾಕ್ಟಿಕಲ್ಲಾಗಿರಿ ಒಳ್ಳೆಯದಾಗತ್ತೆ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಇರಿ ಹಾಗೆ ಭಕ್ತಿಯಿಂದ ಈ ದಿನ ನೀವು ತ್ರಿಮೂರ್ತಿಗಳ ಆರಾಧನೆಯನ್ನು ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ತುಲ ರಾಶಿ ರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ ಏಕೆಂದರೆ ಯಾವುದೇ ಕೆಲಸ ಮಾಡಿದ್ರೂ ಒಂದು ರೀತಿಯಲ್ಲಿ ಸಂತೃಪ್ತಿ ಇದೆ ಮನಸ್ಸಿಗೆ ಸಮಾಧಾನ ಇದೆ ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರೂ ಕೂಡ ಈ ದಿನ ಗರಿಷ್ಠ ಪ್ರಮಾಣದಲ್ಲಿ ಲಾಭವನ್ನು ಪಡ್ಕೊಳ್ತೀರಿ ಹಾಗೆ ನಿಮ್ಮ ವ್ಯಾಪಾರ ನಿಮ್ಮ ವ್ಯವಹಾರ ನಿಮ್ಮ ಒಂದು ಸ್ನೇಹಿತರ ನೆರವಿನಿಂದ ಮಾಡುವಂಥ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳೇನಿದೆ ಅದು ಹೆಚ್ಚಿನ ಲಾಭವನ್ನು ನಿಮಗೆ ತಂದುಕೊಡುತ್ತೆ ಹಾಗೆ ಈ ವ್ಯಾಪಾರ ಚಟುವಟಿಕೆಗಳಿಗೆ ಸಂಪೂರ್ಣವಾದಂಥ ಗಮನವನ್ನು ಕೊಡುವಂಥವ್ರು ಅದರಲ್ಲೇ ಇನ್ವಾಲ್ವ್ ಆಗುವಂಥವ್ರಿಗೆ ಈ ದಿನ ನೂರಕ್ಕೆ ನೂರರಷ್ಟು ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಕೌಟುಂಬಿಕ ವಿಚಾರಗಳಿಗೆ ತಲೆ ಹಾಕುವಂಥದ್ದು ಅವರ ಮನೆಯಲ್ಲಿ ಆಗುವಂಥ ವಿದ್ಯಮಾನಗಳಿಗೆ ಈ ದಿನ ನೀವು ಪರಿಹಾರಾರ್ಥವಾಗಿ ಕೆಲವೊಂದು ಕೆಲಸಗಳನ್ನು ಮಾಡ್ತೀರಿ ಎಲ್ಲೋ ಒಂದು ಕಡೆ ಅವರಿಗಾಗಿ ನೀವು ನಿಲ್ಲುವಂಥದ್ದು ಅವರ ಪರವಾಗಿ ನಿಮ್ಮ ಹೇಳಿಕೆಗಳು ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ಇರುವಂಥ ವಿವಾದಗಳನ್ನು ಬಹಳ ಚೆನ್ನಾಗಿ ಬಗೆಹರಿಸ್ಕೊಳ್ತೀರಿ ಅಂಥ ಒಂದು ವಿವೇಚನೆ ನಿಮಗಿದೆ ಹಾಗಾಗಿ ಸರಿ ತಪ್ಪು ತಪ್ಪ್ಯಾವುದು ಅನ್ನುವಂಥದ್ದನ್ನು ತೂಕ ಮಾಡುವಂಥ ಒಂದು ವಿವೇಚನೆ ಇರೋದರಿಂದಲೇ ಈ ದಿನ ನೀವು ತೆಗೆದುಕೊಂಡಂಥ ನಿರ್ಧಾರಗಳಿಗೆ ಬಹುಮಾನ್ಯತೆ ಇರುತ್ತೆ ಅಂದರೆ ಹೆಚ್ಚು ಜನ ಅದನ್ನು ಇಷ್ಟಪಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೆ ಈ ದಿನದಲ್ಲಿ ಕೆಲವೊಮ್ಮೆ ನಿಮ್ಮ ಸಂಗಾತಿಯ ಮೇಲೆ ಹಠ ಸಾಧನೆ ಮಾಡುವಂಥದ್ದು ಎಲ್ಲ ಒಂದು ಕಡೆ ಮಂಡುತನ ಹಾಗೆ ಈ ಕೋಪ ತಾಪಗಳನ್ನು ಬಹಳ ಬೇಗ ಅವರ ಬಗ್ಗೆ ತಾಳುವಂಥದ್ದು ಇತ್ಯಾದಿ ವಿಚಾರಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ ಅವರ ಬಗ್ಗೆ ಇರುವಂತಹ ಅತಿಯಾದ ಪ್ರೀತಿ ಹುಚ್ಚು ಪ್ರೀತಿ ಕುರುಡು ಪ್ರೀತಿ ಈ ದಿನ ನಿಮ್ಮನ್ನು ಇಂಥ ಒಂದು ಸ್ಥಿತಿಯಲ್ಲಿ ನಿಲ್ಲಿಸಬಹುದು ಸ್ವಲ್ಪ ಜಾಗ್ರತೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಧ್ಯಾನ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮಸ್ಥಾನದಲ್ಲಿ ಚಂದ್ರ ಇದ್ದಾನೆ ಪೂರ್ವ ಪುಣ್ಯಸ್ಥಾನ ಹಾಗಾಗಿನೇ ಮಕ್ಕಳಿಂದ ಈ ದಿನ ನೀವು ನಿರೀಕ್ಷಿತ ಪ್ರಮಾಣದ ಸುದ್ದಿಯನ್ನು ಕೇಳಲ್ಲ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಗತಿಯನ್ನು ಕಾಣಲ್ಲ ಹಾಗಾಗಿನೇ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಎಲ್ಲೋ ಒಂದು ಕಡೆ ಸಾರ್ಥಕ ಇಲ್ಲ ಅನ್ನುವಂಥ ಅಭಿಪ್ರಾಯ ಮನಸ್ಸಿಗೆ ಬರಬಹುದು ಹಾಗೆ ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ನಿಧಾನವಾಗಿ ನಡೆಯುತ್ತೆ ಕೆಲವೊಂದು ಮಿಶ್ರ ಫಲಗಳನ್ನು ಕೊಡುವಂಥದ್ದು ಕೂಡ ಇದೆ ಹಾಗಾಗಿ ಈ ದಿನದ ಕಾರ್ಯ ಚಟುವಟಿಕೆಗಳು ಈ ದಿನ ನಿಮ್ಮ ನೆಮ್ಮದಿಯನ್ನು ಭಂಗಪಡಿಸುವಂಥದ್ದು ಕೂಡ ಇರುತ್ತೆ ಹಾಗೆ ಕೆಲವರ ವರ್ತನೆ ಅದರಲ್ಲೂ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರ ವರ್ತನೆ ಏನಿದೆ ಇದು ನಿಮಗೆ ಮಾನಸಿಕ ಯಾತನೆಯನ್ನು ಉಂಟು ಮಾಡುವಂಥದ್ದು ಬಿಸಿ ತುಪ್ಪದಂತೆ ಇರುತ್ತೆ ಹೇಳಿಕೊಳ್ಳೋಕ್ಕಾಗಲ್ಲ ಆದರೆ ಅನುಭವಿಸೋಕ್ಕೆ ಸಾಧ್ಯ ಆಗಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಒದ್ದಾಡುವಂತಹ ಸಾಧ್ಯತೆಗಳು ಕೂಡ ಈ ದಿನ ಇದೆ ಇನ್ನು ನಿಮ್ಮ ವ್ಯಾಪಾರ ನಿಮ್ಮ ವ್ಯವಹಾರಗಳು ಈ ದಿನ ಅಡೆತಡೆಗಳಿಂದ ಕೂಡಿರುವಂಥದ್ದು ಸುಗಮವಾಗಿ ನಡೆಯಲ್ಲ ನಡೀತಾ ಇದ್ದರೂ ಕೂಡ ನಿಮಗೆಲ್ಲ ಒಂದು ಕಡೆ ಅನುಮಾನ ಮೂಡುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗೆ ಈ ದಿನ ಕುಟುಂಬದ ವಾತಾವರಣ ಅಸ್ತವ್ಯಸ್ತವಾಗಿರುವಂಥದ್ದು ಅಶಿಸ್ತು ಕಾಣಿಸ್ತಾ ಇದೆ ಒಬ್ಬರು ಹೇಳಿದವಂಥ ಮಾತನ್ನು ಮತ್ತೊಬ್ಬರು ಕೇಳಲ್ಲ ಅಂದರೆ ಪ್ರೇತಿ ಅನ್ನುವಂಥ ಸಂದರ್ಭಗಳು ಇರುತ್ತೆ ಇದರಿಂದ ನಿಮಗೆ ಹೆಚ್ಚುವರಿಯಾಗಿ ಒತ್ತಡಗಳು ಉಂಟಾಗುವಂಥದ್ದು ನೀವು ಎಷ್ಟೇ ಕೆಲಸ ಮಾಡ್ಬೋದು ಸಂಪಾದನೆ ಮಾಡ್ಬೋದು ಆದರೆ ನೆಮ್ಮದಿ ಇಲ್ಲದೆ ಇದ್ದಾಗ ಇಂತಹ ಬದುಕು ಯಾಕೆ ಅನ್ನುವಂಥ ಪ್ರಶ್ನೆ ನಿಮಗೆ ನೀವೇ ಹಾಕಿಕೊಳ್ಳುವಂಥ ಅವಕಾಶಗಳು ಈ ದಿನ ಬರುವಂಥದ್ದು ಇದೆ ಹಾಗಾಗಿ ಬರುವಂಥ ಸನ್ನಿವೇಶಗಳು ಸ್ವಲ್ಪ ಋಣಾತ್ಮಕವಾಗಿರುವಂಥದ್ದು ಈ ನೆಗೆಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ ಅದರಲ್ಲೂ ನಿಮ್ಮ ಸುತ್ತಮುತ್ತ ಇರುವಂಥವರೇ ಈ ದಿನ ಋಣಾತ್ಮಕವಾದಂಥ ಪ್ರಭಾವವನ್ನು ಬೀರುವಂಥವ್ರು ನಿಮಗೆ ಪ್ರೋತ್ಸಾಹವನ್ನು ಕೊಡೋವಂಥವರಿಲ್ಲ ಅದಕ್ಕೆ ಬದಲಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಕೆಲವು ಅಪವಾದಗಳನ್ನು ಮಾಡುವಂಥವ್ರು ಅದರಲ್ಲಿ ದೋಷವನ್ನು ಹುಡುಕುವಂಥವರು ನಿಮ್ಮ ಸುತ್ತಮುತ್ತ ಇರ್ತಾರೆ ಇಂಥವರನ್ನು ಆದಷ್ಟು ದೂರ ಇಡಬೇಕು ಸ್ವಲ್ಪ ಪ್ರಯತ್ನ ಮಾಡಬೇಕು ಅದಕ್ಕಾಗಿಯೇ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು ಬಹಳ ಮುಖ್ಯ ಹಾಗಾಗಿನೇ ನಿಮ್ಮ ವಿವೇಚನೆ ನಿಮ್ಮ ಕೈಯಲ್ಲಿರಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ಹಾಗೆ ಭಕ್ತಿಯಿಂದ ಈ ದಿನ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ನವಗ್ರಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಒಂಬತ್ತು ಧನುರಾಶಿ ಧನು ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ ಹಾಗಾಗಿನೇ ಬಹಳ ಕಷ್ಟಪಟ್ಟು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಫಲಿತಾಂಶಗಳನ್ನು ಈ ದಿನ ನೀವು ಅನುಭವಿಸುವುದಕ್ಕಿಂತ ನಿಮ್ಮ ಸ್ನೇಹಿತರು ಅನುಭವಿಸುವಂಥದ್ದೇ ಜಾಸ್ತಿ ಇರುತ್ತೆ ಹಾಗಾಗಿ ನಿಮ್ಮ ಕಷ್ಟ ಪರರಿಗೆ ಅದರಿಂದ ಒಂದು ಪ್ರಯೋಜನ ಆ ರೀತಿಯಲ್ಲಿ ಹೆಚ್ಚಿನ ಕೆಲಸಗಳು ಆಗುವಂಥದ್ದು ಇದೆ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಸಂತೋಷದಿಂದ ಕಾಲ ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಅದೇ ಸಂದರ್ಭದಲ್ಲಿ ನಿಮ್ಮ ತಾಯಿಯವರ ಬಗ್ಗೆ ಈ ದಿನ ಹೆಚ್ಚು ಹೇಳಿಕೊಳ್ಳುವಂಥದ್ದು ಅವರ ಒಂದು ಯೋಗಕ್ಷೇಮದ ಬಗ್ಗೆ ಅವರಿಗೆ ಬೇಕಾದಂತಹ ಕೆಲವು ವಿಚಾರಗಳು ಅವರ ಬೇಡಿಕೆಗಳು ಇತ್ಯಾದಿಗಳು ಈ ದಿನ ನಿಮಗೆ ಆದ್ಯತೆಯ ವಿಷಯವಾಗಿರುತ್ತೆ ಇನ್ನು ವಿಶೇಷವಾಗಿ ವ್ಯಾಪಾರ ಚಟುವಟಿಕೆಗಳು ಏನೇ ಇದ್ದರೂ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು ನಿಮಗೆ ಮಿಶ್ರ ಫಲವನ್ನು ತರುವಂಥದ್ದು ಹಾಗಾಗಿನೇ ಈ ದಿನ ದೀರ್ಘಕಾಲದಿಂದ ಬಾಕಿ ಇರುವಂಥ ಕೆಲಸ ಕಾರ್ಯಗಳನ್ನು ಮತ್ತೊಮ್ಮೆ ಆಲೋಚನೆ ಮಾಡಿ ಪರಿಶೀಲನೆ ಮಾಡಿ ಮುಂದುವರಿಸಿ ಏಕಾಏಕಿ ಯಾವುದೇ ನಿರ್ಧಾರಕ್ಕೆ ನೀವು ಮನಸ್ಸನ್ನು ಕೊಡಬೇಡಿ ಹಾಗೆ ಈ ದಿನ ಗುರು ಹಿರಿಯರ ಜೊತೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿ ಮುಂದುವರಿಬೇಕಾಗತ್ತೆ ಒಂದು ಸಣ್ಣ ನಿರ್ಲಕ್ಷ್ಯತನ ಕೂಡ ಈ ದಿನ ನೀವು ಮೋಸಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳಿರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ ಹಾಗೆ ಕೌಟುಂಬಿಕ ಜೀವನ ಅಂತ ಹೇಳಿದ್ರೆ ಏರಿಳಿತಗಳಿಂದ ಕೂಡಿರುವಂಥದ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು ಹಠದ ಸ್ವಭಾವ ಬಿಡಿ ಆದರೆ ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರೋದ್ರಿಂದ ನಿಮಗೆ ಹೆಚ್ಚಿನ ಶಾಂತಿ ಸಮಾಧಾನ ನೆಮ್ಮದಿ ಸಿಕ್ಕತ್ತೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ಈ ದಿನ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ನಾಲ್ಕು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ ಹಾಗಾಗಿನೇ ನಿಮ್ಮ ಕೆಲಸಗಳಿಂದ ನಿಮಗೆ ಸಂಪೂರ್ಣ ತೃಪ್ತಿಯ ಜೊತೆಗೆ ಒಂದು ಗೌರವ ಸ್ಥಾನಮಾನಗಳು ಕೂಡ ಸಿಕ್ಕತ್ತೆ ಹಾಗೆ ನೀವು ನೋಡಿ ಯಾರೇ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾಯಿರಿ ನೆಗೆಟಿವ್ ಆಗಿ ಇರುವಂಥವ್ರನ್ನ ಈ ದಿನ ಬದಲಾವಣೆ ಮಾಡುವಂಥ ಒಂದು ಶಕ್ತಿ ನಿಮ್ಮಲ್ಲಿದೆ ಅಂತಹ ಒಂದು ವಿವೇಚನೆ ಅಂಥ ಒಂದು ಸಮಯ ಪ್ರಜ್ಞೆ ಈ ದಿನ ವಿಶೇಷವಾಗಿ ನಿಮ್ಮ ಪರವಾಗಿ ಇರುವಂಥದ್ದು ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂತಹ ಸಂತೋಷ ಇದೆ ಸಮಾಧಾನ ಇದೆ ಇನ್ನು ನಿಮ್ಮ ಶ್ರಮ ಈ ದಿನ ಸಾರ್ಥಕವಾಗುವಂಥದ್ದು ಮನಸ್ಸಿಗೆ ತೃಪ್ತಿಯನ್ನು ತರುವಂಥದ್ದು ಈ ದಿನದಲ್ಲಿ ಹಾಗೆ ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಒಂದು ಹೋರಾಟ ಒಂದು ಪ್ರಯತ್ನ ಈ ದಿನ ನಿಮಗೆ ಯಶಸ್ಸನ್ನು ತರುತ್ತೆ ಹಾಗೆ ನಿಮ್ಮ ಒಂದು ಕಮಿಟ್ಮೆಂಟ್ಗೆ ನಿಮ್ಮ ವ್ಯಾಪಾರ ನಿಮ್ಮ ವ್ಯವಹಾರಗಳಿಗೆ ಬೇಕಾದಂತಹ ಒಂದು ಹಣಕಾಸಿನ ಸೌಲಭ್ಯ ಇರ್ಬೋದು ಸಾಲದ ವ್ಯವಸ್ಥೆ ಇರ್ಬೋದು ಅಥವಾ ಬೇರೆಯವರ ಒಂದು ಸಹಕಾರ ಇರ್ಬೋದು ಇದು ಸಕಾಲದಲ್ಲಿ ನಿಮಗೆ ಒದಗಿ ಬರುತ್ತೆ ಹಾಗಾಗಿ ಗಣ್ಯರಿಂದ ರಾಜಕಾರಣಿಗಳಿಂದ ಈ ದಿನ ನಿಮಗೆ ಸಂಪೂರ್ಣವಾದಂತಹ ಸಹಾಯ ಸಿಕ್ಕತ್ತೆ ಹಾಗೆ ನಿಮ್ಮ ಸಂಗಾತಿಯಿಂದ ಈ ದಿನ ನೀವು ಭಾವನಾತ್ಮಕವಾದಂಥ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ ಇದು ಬಹಳ ಮುಖ್ಯ ಯಾರು ಎಷ್ಟೇ ಒಂದು ಒಳ್ಳೆಯ ಮಾತನ್ನು ಹೇಳಿ ನಿಮಗೆ ಸಪೋರ್ಟಿವ್ ಆಗಿ ನಿಂತರೂ ಕೂಡ ನಿಮ್ಮ ಸಂಗಾತಿ ಹೇಳುವಂಥ ಒಂದು ಸಣ್ಣ ಒಂದು ಬದಲಾವಣೆಯ ಪದ ನಿಮಗೆ ಹೆಚ್ಚಿನ ಬಲವನ್ನು ತರುತ್ತೆ ಹಾಗಾಗಿನೇ ಈ ದಿನ ನಿಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ಲಿಕ್ಕಾಗಲಿ ನಿಮ್ಮ ಮುಂದಿನ ಗುರಿ ಉದ್ದೇಶಗಳನ್ನು ಹೇಳಿಕೊಳ್ಳಿಕ್ಕಾಗಲಿ ನಿಮಗೆ ಒಳ್ಳೆಯ ವೇದಿಕೆ ಸಿಕ್ಕತ್ತೆ ಔಟ್ಲೆಟ್ ಚೆನ್ನಾಗಿದೆ ಇದನ್ನು ಬಳಸ್ಕೊಳ್ಳಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ರುದ್ರ ಜಪವನ್ನು ಮಾಡಿ ಶಿವನ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ನೇರಳೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ ಎರಡನೇ ಮನೆ ಇದು ಹಾಗಾಗಿನೇ ನಿಮ್ಮ ಮಾತಿನಿಂದ ಈ ದಿನ ನಿಮಗೆ ಅನರ್ಥಗಳು ಉಂಟಾಗುವಂಥದ್ದು ನಿಮಗೆ ಅದು ಮುಳುವಾಗುತ್ತೆ ಹಾಗಾಗಿ ಸಲುಗೆಯಿಂದ ಮಾತಾಡುವಂಥ ಮಾತು ಬೇರೆಯವರನ್ನು ಕೀಟಳೆ ಮಾಡಲಿಕ್ಕೆ ಹೋಗಿ ಮಾತಾಡುವಂಥ ಮಾತು ಇದು ನಿಮಗೆ ಈ ದಿನ ದುಬಾರಿಯಾಗುತ್ತೆ ಇರುವಂಥ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವಂಥದ್ದು ಅಥವಾ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥದ್ದು ನಿಮ್ಮ ಮಾತಿನಿಂದ ಹಾಗಾಗಿ ಈ ದಿನ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಸುಮ್ಮನಿದ್ದರೂ ಕೂಡ ಸೌಕರ್ಯ ಇರುವಂಥ ನೀವು ಈ ದಿನ ಅಂಥ ಸೌಕರ್ಯವನ್ನು ಯಾವುದೋ ಕಾರಣದಿಂದ ದೂರ ತಳ್ಳುವಂಥ ಸಾಧ್ಯತೆ ಇದೆ ಎಣ್ಣೆ ಬಂದಾಗ ಕಣ್ಮುಚ್ಕೊಳ್ತೀರಿ ಹಾಗಾಗಿ ಈ ಅದೃಷ್ಟ ಬಂದಾಗ ಕೂಡ ಅದನ್ನು ಅನುಭವಿಸುವಂಥ ಯೋಗವನ್ನು ಪಡ್ಕೊಂಡಿಲ್ಲ ಯಾವುದೋ ಒಂದು ಕಾರಣ ಹಾಗಾಗಿ ನಿಮ್ಮ ಒಂದು ದೂರದೃಷ್ಟಿಯ ಕೊರತೆ ಈ ದಿನ ನಿಮಗೆ ಸ್ವಲ್ಪ ನಷ್ಟವನ್ನು ಉಂಟುಮಾಡುತ್ತೆ ಹಾಗೆ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲೂ ಈ ದಿನ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರಿ ಹಾಗಾಗಿ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಲೆಕ್ಕಾಚಾರದಿಂದ ವ್ಯವಹಾರ ಮಾಡಿ ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಆ ಥರದ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ ಹಾಗಾಗಿ ನಿಮ್ಮ ಅಭಿಪ್ರಾಯ ಬೇರೆಯವರಿಗೆ ಇಷ್ಟ ಆಗಲ್ಲ ಆದರೂ ಕೂಡ ಅದನ್ನು ನೇರ ನೇರವಾಗಿ ಹೇಳೋದರಿಂದ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುತ್ತೆ ಇದನ್ನು ನೀವು ಬಹಳ ಮಟ್ಟಿಗೆ ಪ್ರಯತ್ನಪೂರ್ವಕವಾಗಿ ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ತಂದುಕೊಳ್ಬೇಕಾಗತ್ತೆ ಇದು ಪ್ರಯಾಸದ ಕೆಲಸ ಹಾಗಾಗಿನೇ ಮುನ್ನೆಚ್ಚರಿಕೆ ಬಹಳ ಮುಖ್ಯ ಅದಕ್ಕಾಗಿಯೇ ಈ ದಿನ ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಹನುಮಾನ್ ಚಾಲೀಸನ್ನು ಪಠಣ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ನೇರಳೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ಮೀನರಾಶಿ ಮೀನರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂಥ ದಿನ ತೃಪ್ತಿಕರವಾದಂಥ ದಿನ ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು ಹಾಗಾಗಿ ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನ ಸಿಕ್ಕಾಗ ಅಥವಾ ನಿಮ್ಮ ಕೆಲಸವನ್ನು ನಾಲ್ಕು ಜನ ರೆಕಗ್ನೈಸ್ ಮಾಡಿದಾಗ ಅದರ ಬಗ್ಗೆ ಒಂದು ಪಾಸಿಟಿವ್ ಆಗಿ ಮಾತಾಡಿದಾಗ ನಿಮಗೆ ಎಲ್ಲಿಲ್ಲದಂಥ ಸಂತೋಷ ಉಂಟಾಗುತ್ತೆ ಅದೇ ನಿಮ್ಮ ಬಲ ಅದೇ ನಿಮ್ಮ ಎನರ್ಜಿ ಈ ದಿನದಲ್ಲಿ ಹಾಗೆ ಈ ದಿನ ಆಸ್ತಿ ವಿಚಾರವಾಗಿ ನಿಮ್ಮ ಒಡಹುಟ್ಟಿದವರ ಜೊತೆ ಇರುವಂಥ ವಿವಾದಗಳು ಬಗೆಹರಿಯುತ್ತೆ ಅಥವಾ ಅಂಥ ವಿವಾದಗಳು ಬರುವಂಥ ಒಂದು ಮುನ್ಸೂಚನೆ ಕೂಡ ನಿಮಗೆ ಸಿಕ್ಕುವಂಥದ್ದು ಹಾಗಾಗಿ ಆರಂಭದಲ್ಲೇ ಅಂಥ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ ಇನ್ನು ಈ ದಿನದಲ್ಲಿ ಮಕ್ಕಳ ಉದ್ಯೋಗ ಅವರ ಒಂದು ವಿವಾಹ ಪ್ರಯತ್ನ ಅವರ ಆರೋಗ್ಯ ಅವರ ಬದುಕು ಅವರ ಪ್ರಗತಿ ಈ ದಿನ ನಿಮಗೆ ಹೆಚ್ಚಿನ ಒಂದು ಸುದ್ದಿಯನ್ನು ತರುತ್ತೆ ಇದು ಹೆಚ್ಚುವರಿ ಸುದ್ದಿ ಒಳ್ಳೆಯ ಸುದ್ದಿ ಒಳ್ಳೆಯ ಮಾಹಿತಿ ಇದು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ ಹಾಗೆ ವೃತ್ತಿಪರವಾದಂಥ ವ್ಯಾಪಾರಗಳು ಸುಗಮವಾಗಿ ಸಾಗುತ್ತೆ ಸ್ವಲ್ಪ ಅಡೆತಡೆಗಳು ಕಡಿಮೆ ನೆನ್ನೆಗಿಂತ ಈ ದಿನ ಪರಿಸ್ಥಿತಿ ಬಹಳ ಉತ್ತಮವಾಗಿರುತ್ತೆ ಇನ್ನು ಉದ್ಯೋಗಸ್ಥರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ ಹಾಗೆ ಈ ದಿನ ನಿಮ್ಮ ಆಪ್ತ ಮಿತ್ರರ ಜೊತೆ ವ್ಯವಹಾರ ಮಾಡುವಂತಹ ಸಂದರ್ಭ ನೆರೆ ಹೊರೆಯವರ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇನ್ನು ಅಪರಿಚಿತ ವ್ಯಕ್ತಿಗಳನ್ನು ಈ ದಿನ ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ ಹಾಗೆ ಯಾವುದೇ ಒಂದು ಖರೀದಿ ಪ್ರಕ್ರಿಯೆಯಲ್ಲೂ ಕೂಡ ಈ ದಿನ ನಿಮಗೆ ಲಾಭ ಆಗುತ್ತೆ ಆದರೂ ಕೂಡ ಈ ಕಾಲಕ್ಕೆ ತಕ್ಕಂತೆ ಬುದ್ಧಿವಂತಿಕೆಯನ್ನು ನೀವು ಪ್ರದರ್ಶನ ಮಾಡಬೇಕು ನಿಮ್ಮ ಒಂದು ನಾಲೆಡ್ಜನ್ನು ಅಪ್ಡೇಟ್ ಮಾಡಿಕೊಳ್ಬೇಕು ಇದು ನಿಮಗೆ ಮುಂದೆ ಭಾರಿ ನಷ್ಟದಿಂದ ಪಾರು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಇರಿ ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ ವಿಷ್ಣುವನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಪ್ರೀತಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನ ಆರಾಧನೆ ಮಾಡ್ತಾ ಇರಿ ಭಗವಂತನ ಸ್ಮರಣೆ ಮಾಡ್ತಾ ಇರಿ ತಮಗೆಲ್ಲ ಒಳಿತಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಭವಂತು ಎಲ್ಲರಿಗೂ ನಮಸ್ಕಾರ